ಚಿಲ್ಲರೆ ಇಲ್ವಾ? ಇಲ್ಲ. ತಗೊಳ್ಳಿ ಟಿಕೆಟ್ ಅತ್ತಿ, ಚಿಲ್ಲರೆ ಆಮೇಲೆ ಕೊಡ್ತೀನಿ, ಕೂತ್ಕೊಳ್ಳಿ. ರಾಯ್ ಮೇಲ್ಕೋಟೆ ಯಾರು? ನೀವು ಮೇಲ್ಕೋಟೆ ಸ್ವಾಮಿ? ಮೇಲ್ಕೋಟೆಯವ್ರು ಮಾತ್ರ ಇಳಿಬೇಕಾ ಅಥವಾ ನಾವು ಒಂದ್ ಸ್ವಲ್ಪ ಹೊತ್ತು ಇಳಿಬೋದಾ? 10 ನಿಮಿಷ ನಿಲ್ಲುತ್ತೆ. ಕಾಫಿ ತಿಂಡಿ ಏನ್ ಬೇಕಾದ್ರೂ ಮುಗಿಸ್ಕೊಂಡ್ ಬರ್ಬೋದು. ಇದು ಅದನ್ನ ಬೇರೆ ಕೇಳ್ಬೇಕಾ? ಇಳಿರಿ. ಇನ್ನೊಂದು ಪ್ಲೇಟ್ ಸಾಂಬಾರ್ ಕೊಡಿ. ಸಾಂಬಾರು ನೀವು ಕೊಡೋ 50 ಪೈಸೆಗೆ ಎಷ್ಟು ಸರಿ ಸಾಂಬಾರ್ ಕೊಡಕಾಗತ್ತೀರಿ? ಯಾಕ್ರಿ, ನಾವು ದುಡ್ಡು ಕೊಡಲಿಲ್ಲ. ದುಡ್ಡು ಎಂತ ಮಾಡಿ ಪಿರಿ ಪಿರಿ ನೋಡಿ ಯಜಮಾನ್ರೆ, ಪ್ಲೇಟ್ ಅಲ್ಲಿ ಇಡ್ಲಿ ವಡೆ ಹಾಗೆ ಇದೆ. ಅಗಸ್ತ್ಯ ಮಹಾ ಋಷಿಗಳು ಸಮುದ್ರ ಕುಡಿದ ಹಾಗೆ ಗಟ್ಗಟ್ಗಟ್ಗಡ ಅಂತ ಸಾಂಬಾರ್ ಕುಡಿತಾ ಇದಾರೆ. ಏನು ಭಟ್ಟ ಈ ಜನ ಸಾಂಬಾರಿಗೆ ಮದುವೆ ಮಾಡ್ಲಿಲ್ವಾ? ಇಲ್ಲ, ಅವ್ರಿಗೆ ಕೋಪ ಉಂಟು. ನಾವು ಗಿರಾಕಿ ಬಿಡಬಾರ್ದು. ಸಾಂಬಾರ್ ತಾ ಏನು ರಾಯರು, ಈ ಊರಿಗೆ ಹೊಸಬರ? ಎಲ್ಲಿ ನಿನ್ನ ಬಿಲ್ಲು? ಬಿಲ್ಲು ತಗೊಳ್ಳಿ, ಒಂದು ಬಕೆಟ್ ಸಾಂಬಾರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇವನಿಗೆ ಬಿಲ್ಲು ಕೊಡಲಿಲ್ವಾ? ಕೊಟ್ಟಲಿಲ್ಲ ಮಾಡ್ರಿ, 3 ರೂಪಾಯಿ ಬಿಲ್ಲು. ಯಾಕೆಯಾ ಬಿಲ್ ಕೊಡ್ಲಿಲ್ವಾ? ಕೊಟ್ರು. ಹಣ ಎಲ್ಲಿ? ಬಿಲ್ಲಲ್ಲಿ. ಬಿಲ್ಲು ಹಾಗೆ ಹೋಗ್ಲಿಕ್ಕೆ ಇದೇ ನಿನ್ನ ಮಾವನ ಮನೆ ತಿಳಿದೆಯಾ? ಹೊಟ್ಟೆ ಎಸ್ಬಿಟ್ಟಿತ್ತು, ತಿಂದ್ಬಿಟ್ಟೆ. ಏ ಮಾಣಿ, ಇವನು ಕೊಡಬೇಕಾದ 3 ರೂಪಾಯಿಗೆ 3 ಸೇರು ಅಕ್ಕಿ ಆಡಿಸ್ಕೊ. ನಡೆಯ ಅವಳಿಗೆ. ಯಜಮಾನ್ರೆ ಏನೋ ತಿಂದ್ಬಿಟ್ಟೆ, ಕೆಲಸ ಗೊತ್ತಾಯ್ತು ಬಿಟ್ಟ. ನಿನ್ ಕೆಲಸ ಮೂಗತ್ತಿ ಉಂಟು, ರುಬ್ ನಡೆಯ ಅವಳಿಗೆ. ಯಜಮಾನ್ರೆ ದಯವಿಟ್ಟು ಬಿಟ್ಬಿಟ್ಟೆ. ಮಾಡಿ ಏನ್ ಕತೆ ಕೇಳಿಕ್ ಉಂಟಾ? ಕರೆದೊಯ್ ನಡೆಯ ಅವಳಿಗೆ. ತಮ್ಮಯ್ಯ ಅಂತೀನಿ, ಏನೋ ತಿಂದ್ಬಿಟ್ಟೆ, ನಾಳೆ ತಂದು ಕೊಟ್ಬಿಡ್ತೀನಿ, ಬಿಟ್ಬಿಡಿ. ಯಜಮಾನ್ರೆ ಏನೋ ಪಾಪ ಹೊಟ್ಟೆ ಹಸಿರ್ಬೇಕು, ಬಿಡ್ರಿ ಅವನ್ನ. ಹೀಗೆ ನಾವು ಒಬ್ಬೊಬ್ಬರನ್ನಾಗಿ ಬಿಟ್ರೆ ನಮ್ಮ ಮಂಡಿಯನ್ನು ತಿರುಪತಿ ತಿಮ್ಮಪ್ಪನಿಗೆ ಒಪ್ಪಿಸಬೇಕಾಗುತ್ತದೆ ಅಷ್ಟೇ. ಈ ತಿಂಡಿಗಳನ್ನೆಲ್ಲ ನಾವು ತಿಂದು ಬಿಟ್ರೆ ನಮ್ಮ ಹೊಟ್ಟೆಯನ್ನು ಡಾಕ್ಟ್ರಿಗೆ ಒಪ್ಸಬೇಕಾಗುತ್ತೆ ಅಷ್ಟೇ. ಏನ್ರಿ ಸಾಂಬಾರಿಗೆ ಬಿಸಿನೀರು ಸುರಿದು ಬಿಟ್ಟು ಮದ್ವೆ ಅಂತ ಬೇರೆ ಹೇಳ್ತೀರಾ? ವಾಯ್, ನಾವು ನಮ್ಮ ತಾತನ ಕಾಲದಿಂದ ಹೋಟ್ಲು ನಡೆಸ್ಕೊಂಡು ಬಂದಿದ್ದೇವೆ. ಒಬ್ಬರು ಈ ಮಾತನ್ನು ಹೇಳಿಲ್ಲ, ಗೊತ್ತುಂಟಾ? ಏನ್ ಮಾಡಿ ಕಳೆದುಕೊಂಡು ಹೋಗೋಳಿಗೆ. ನಡೆಯ ಅವಳಿಗೆ. ಬಿಡ್ರಿ ಅವನ್ನ. ಎಷ್ಟು ಕೊಡ್ಬೇಕು? 3 ರೂಪಾಯಿ ನಾನು ಕೊಡ್ತೀನಿ, ಬಿಡ್ರಿ. ರಾಯ್ಗೆ ಏನೇನ್ ಬೇಕು ಕೇಳು. ಏನ್ ಬೇಕು ರಾಯ್ರೆ? 1 ಪ್ಲೇಟು ಪೂರಿ ಸಾಗು ತಗೊಂಬ. ಏಯ್, ಸಾಗುಗೇನಾದ್ರೂ ಮದುವೆಗಿದೆ ಮಾಡ್ದ್ಯೋ, ನಿನ್ ಚಟ್ನಿ ಮಾಡ್ಬಿಡು. ಎಷ್ಟಾಯ್ತು ಮಾಡಿ? ಬಿಲ್ ಎಷ್ಟ? ಅವ್ರದ್ದು 3, ಇವ್ರದ್ದು 3, ಒಟ್ಟಾರು. ಅಷ್ಟೇ? ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಯಜಮಾನ್ರೆ ಇವ್ರ ಕದೀನಿ ಇಷ್ಟೇ. ಕಂಡಕ್ಟರ್ 50 ರೂಪಾಯಿ ಕೊಟ್ಟು ಬಂದಿದ್ದೀನಿ, ಈಗಲೇ ಇಸ್ಕೊಂಡ್ ಬಂದ್ಬಿಡ್ತೀನಿ. ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ ರೀ, ನಿಜವಾಗ್ಲೂ ಸರಿಯಾಗಲ್ಲ. ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ. ಬಸ್ ಬೇರೆ ಹೋಗ್ತದೆ. ಬಸ್ ಅಂತ ಹೇಳಿ ಇಲ್ಲಿ ಬಂದು ರೈಲು ಬಿಡ್ತೀಯಾ? ಏನ್ ಮಾಡಿ, ಅವನು 3 ಸೇರಕ್ಕೆ, ಇವನು 3 ಸೇರಕ್ಕೆ, ಒಟ್ಟು 6 ಸೇರಕ್ಕೆ. ಅವ್ರದ್ದು 3 ಸೇರು ಆಯ್ತು, ಬಾಕಿ ನಿಮ್ಮ 3 ಸೇರು. ಅಯ್ಯೋ ಗ್ರಾಚಾರವೇ, ಎಂತ ಗತಿ ಬಂದ್ಬಿಡ್ತು.